Hi friends, welcome back to my channel. Ivattin topic, now jogging madodrinda nama body ge en useful anta nodana one by one tilisikortini. Actually tumba useful irutte jogging madodrinda, tumba odlu baradu, nidananu walk madabardu, medium walk madodrinda adanna navu jog antivi. ಅದನ್ನು ಮಾಡೋದ್ರಿಂದ ನಮ್ಮ ಬಾಡಿಲಿ ಎಷ್ಟು ಚೇಂಜಸ್ ಇರುತ್ತೆ ಅಥವಾ ನಮ್ಮ ಬಾಡಿಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ, ಸ್ಲೋಲಿ ಆದರೂ ಕ್ಲಿಯರ್ ಆಗುತ್ತೆ. ಸೊ ನಾವು ಆ ಪಾಯಿಂಟ್ಸ್ ಏನೇನಂತ ನೋಡ್ಕೊಂಬರೋಣ. ನೋಡೋಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಆ್ಯಡ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಓಕೆ, ಮೊದಲನೇದಾಗಿ ನಿಮ್ಮ ಬಾಡಿಲಿ ಫ್ಯಾಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಅಂದರೆ ಕೊಲೆಸ್ಟ್ರಾಲು ಕೆಲವ್ರಿಗೆ ಹೆಚ್ಚಾಗ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ ಇರೋರು ಡೈಲಿ 1 ಅವರ್ ಜಾಗ್ ಮಾಡೋದ್ರಿಂದ ನೀವು ಇದನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ಸೆಕೆಂಡ್ ಒಂದು ಬಂದು ಜಾಯಿಂಟ್ ಪೇನ್, ಬೋನ್ ಪೇನ್, ಅಂದರೆ ಕೆಲವ್ರಿಗೆ ಜಾಯಿಂಟ್ಸು ಮತ್ತು ಬೋನ್ಸು ಪೇನ್ ಬರ್ತಾ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಇರೋರಿಗೂ ನೀವು ಜಾಗ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಅದೇ ರೀತಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಏನಾದರೂ ಕಾಣಿಸ್ಕೋತಿದೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸು ಮುಂದೆ ಬರಬಾರ್ದು ಅಂದರೆ ಜಾಗ್ ಮಾಡೋದ್ರಿಂದ ಇದನ್ನು ನೀವು ಕಡಿಮೆನೂ ಮಾಡ್ಕೋಬೋದು, ಹಾಗೆ ಬರ್ದೇನೂ ನೋಡ್ಕೋಬೋದು. ಹಾಗೆ ಲಂಗ್ಸ್ ಫಂಕ್ಷನ್ಸ್ ನಡೀತಾ ಇರ್ತಲ್ವ, ಲಂಗ್ ಫಂಕ್ಷನ್ ಅದನ್ನು ನೀವು ಕ್ಲಿಯರಾಗಿ ಯಾವುದೇ ಪ್ರಾಬ್ಲಮ್ ಇದ್ದರೆ ನೀವು ಹೆಲ್ದಿಯಾಗಿ ಲಂಗ್ಸನ್ನು ನೀವು ಕಾಪಾಡ್ಕೋಬಹುದು. ಅದೇ ರೀತಿ ಇಮ್ಯೂನ್ ಸಿಸ್ಟಮ್, ನಿಮ್ಮ ಬಾಡೀಲಿ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ಕೋಬೋದು. ಏಕೆಂದರೆ ಬೆಳಗ್ಗೆ ಬೆಳಗ್ಗೆ ನೀವು ಜಾಗ್ ಮಾಡೋದ್ರಿಂದ ಫ್ರೆಶ್ ಹೇರ್ ತೊಗೋತಾ ಇರ್ತೀರ, ಲಂಗ್ ಸಿಸ್ಟಮ್ನು ಹಾಗೆ ಹೆಲ್ದಿಯಾಗಿ ನಿಮಗೆ ನಡೆಯುತ್ತೆ. ಹಾಗಾಗಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಲಂಗ್ಸು ಹೆಲ್ದಿಯಾಗಿರುತ್ತೆ. ಮತ್ತು ಆಕ್ಸಿಜನ್ ಸಪ್ಲೈ ನಮ್ಮ ಬಾಡಿಗೆ ರೆಗ್ಯುಲರಾಗಿ ಆಗ್ತಾ ಇರುತ್ತೆ, ಬಟ್ ನೀವು ಜಾಗ್ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಆಗ ನಿಮಗೆ ಯಾವುದೇ ರೀತಿ ನಿದ್ರೆ ಬರದೇ ಇರೋವಂಥ ಪ್ರಾಬ್ಲಮ್ಮೂ ಇರೋದಿಲ್ಲ, ಆರಾಮ್ ನಿದ್ದೆ ಮಾಡ್ಬೋದು ಮತ್ತು ಯಾವುದೇ ತೊಂದರೆ ಇಲ್ಲದೆ ನೀವು ಲೈಫ್ ಲೀಡ್ ಮಾಡ್ಬೋದು. ಹಾಗೆ ನಿಮಗೆ ನಿಮ್ಮ ಬಾಡಿಲಿ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಜಾಗ್ ಮಾಡೋದ್ರಿಂದ. ಮತ್ತು ನೆಕ್ಸ್ಟ್ ಒಂದು ಬಂದು ಮಜಲ್ಸ್ ಪೇನ್ ಇರುತ್ತೆ ಅಥವಾ ಮಜಲ್ಸ್ ವೀಕ್ ಇರುತ್ತೆ, ಅವುಗಳನ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ, ಮಜಲ್ಸ್ ಪೇಯ್ನನ್ನು ಕಡಿಮೆ ಮಾಡುತ್ತೆ. ಮತ್ತು ವೆಯ್ಟ್ ಪ್ರಾಬ್ಲಮ್ ಇರುತ್ತೆ, ವೆಯ್ಟ್ ಜಾಸ್ತಿ ಆಗೋದು, ಈ ರೀತಿ ಕಡಿಮೆ ಆಗೋದು, ಅಂದರೆ ಕೆಲವರಲ್ಲಿ ವೆಯ್ಟ್ ಇಮಿಡಿಯೇಟ್ ಜಾಸ್ತಿ ಆಗ್ತಾ ಇರ್ತಾರೆ, ಈ ರೀತಿ ವೆಯ್ಟ್ ಪ್ರಾಬ್ಲಮ್ ಇರೋರನ್ನು ಜಾಗ್ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಬ್ರೈನ್ ಫಂಕ್ಷನನ್ನು ಇಂಪ್ರೂವ್ ಮಾಡ್ಕೋಬೋದು. ಬ್ರೈನಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆ ಅಥವಾ ಬ್ರೈನ್ ಫಂಕ್ಷನ್ ಸ್ಲೋ ಇದೆ, ನೀವು ತುಂಬ ಮರೀತಿದ್ದೀರಾ, ಈ ರೀತಿ ಏನಾದರೂ ಕೆಲವೊಂದು ಪ್ರಾಬ್ಲಮ್ ಇದ್ದರೆ ಬ್ರೈನ್ ಫಂಕ್ಷನನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೋದು. ಸೊ ಇವುಗಳೆಲ್ಲ ನಿಮ್ಮ ಬಾಡಿಲಿ ಚೇಂಜಸ್ ಆಗ್ತಿದೆ ಅಥವಾ ನೀವು ಇದನ್ನು ಚೇಂಜ್ ಮಾಡ್ಕೋಬಾರ್ದು, ರೆಗ್ಯುಲರಾಗಿ ಆ್ಯಕ್ಟಿವ್ ಆಗಿರಬೇಕು ನಿಮ್ಮ ಬಾಡಿ ಅಂದರೆ ನೀವು ಡೈಲಿ 1 ಅವರ್ ಜಾಗ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೋಬೋದು. ಸೊ ನೋಡಿ, ಇಷ್ಟೇ ಸಿಂಪಲ್ಲು. ನಿಮ್ಮ ಜಾಗ್ ಮಾಡೋದ್ರಿಂದ, ಡೈಲಿ 1 ಅವರ್ ಜಾಗ್ ಮಾಡೋದ್ರಿಂದ ಬಾಡಿ ಪೂರ್ತಿ ನೀವು ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಇಟ್ಕೋಬೋದು. ಸೊ ಈ ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.